ಬಟ್ಟೆಯ ಮೇಲೆ ವಕ್ರರೇಖೆಗಳ ಮತ್ತು ಮೂಲೆಗಳ ಹೊಲಿಗೆ. ನೀವು ಕಾಗದದ ತುಂಡಿನ ಮೇಲೆ ವಕ್ರರೇಖೆಗಳನ್ನು ಮತ್ತು ಮೂಲೆಗಳನ್ನು ಹೊಲಿಯಲು ಕಲಿತು ಅಭ್ಯಾಸ ಮಾಡಿದ್ದೀರಿ. ಈಗ ನೀವು ಅದನ್ನೇ ಬಟ್ಟೆಯ ತುಂಡಿನ ಮೇಲೆ ಅಭ್ಯಾಸ ಮಾಡಬಹುದು. ಒಂದು ಉಡುಗೆಯನ್ನು ಮಾಡುವ ಸಂದರ್ಭದಲ್ಲಿ ವಕ್ರರೇಖೆಗಳ ಹಾಗೂ ಮೂಲೆಗಳ ಹೊಲಿಗೆ ಬಗ್ಗೆ ನಿಮಗೆ ನಿಜವಾದ ಅನುಭವವನ್ನು ನೀಡುತ್ತದೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಹೊಲಿಗೆ ಯಂತ್ರವನ್ನು ಬಳಸಿ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆ ಮತ್ತು ಮೂಲೆಗಳ ಮೂಲಕ ಸರಿಯಾದ ನೇರ ಹೊಲಿಗೆ ಮಾಡುವುದು. ಮೊದಲಿಗೆ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆಗಳ ಹಾಗೂ ಮೂಲೆಗಳ ಮೂಲಕ ನೇರ ಹೊಲಿಗೆಯನ್ನು ಅಭ್ಯಾಸ ಮಾಡಲು ಅಗತ್ಯವಿರುವ ಉಪಕರಣಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಉದ್ದೇಶಕ್ಕಾಗಿ ನಿಮಗೆ ಬೇಕಾಗುವ ವಸ್ತುಗಳೆಂದರೆ ಸ್ನಿಪ್ಪರ್ಸ್, ಪೆನ್ಸಿಲ್, ಕಾಂಪಾಸ್ ಹಾಗೂ 20x20 cm ಗಾತದ ಬಟ್ಟೆಯ ಎರಡು ತುಂಡುಗಳು. ಈಗ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆ ಮತ್ತು ಮೂಲೆಗಳ ಮೂಲಕ ನೇರ ಹೊಲಿಗೆಯನ್ನು ಹೊಲಿಯುವುದು ಹೇಗೆ ಎಂದು ವೀಕ್ಷಿಸೋಣ. ಹಂತ 1. ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯ ಎರಡು ತುಂಡುಗಳನ್ನು ಇರಿಸಿ. ಪ್ರತ್ಯೇಕ ಬಟ್ಟೆಯ ತುಂಡಿನ ಮೇಲೆ ವಕ್ರರೇಖೆ ಹಾಗೂ ಮೂಲೆಗಳನ್ನು ಚಿತ್ರಿಸಿರಿ. ಈಗ ವಕ್ರರೇಖೆಗಳು ಮತ್ತು ಮೂಲೆಗಳುಳ್ಳ ಆ ಬಟ್ಟೆ ತೆಗೆದುಕೊಳ್ಳಿ ಮತ್ತು ಸರಳ ಬಟ್ಟೆ ಮೇಲೆ ಇಡಿ. ಜೋಡಿ ಬಟ್ಟೆಗಳನ್ನು ಪ್ರೆಸ್ಸರ್ ಪಾದದ ಅಡಿಯಲ್ಲಿರಿಸಿ. ಹೆಚ್ಚುವರಿ ಬಟ್ಟೆಯು ಎಡಭಾಗದಲ್ಲಿ ಇರಲಿ. ಬಲಗೈಯಿಂದ ಹೊಲಿಗೆ ಯಂತ್ರದ ಪ್ರೆಸ್ಸರ್ ಅಡಿಯ ಎತ್ತುಗವನ್ನು ಕೆಳಗೆ ಒತ್ತಿ ಮತ್ತು ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯನ್ನು ಸರಿಪಡಿಸಿ. ಹಂತ 2. ವಕ್ರರೇಖೆಯ ಮೂಲಕ ಹೊಲಿಗೆ. ಟ್ರೇಡಲ್ಲನ್ನು ಚಲಿಸಲು ಆರಂಭಿಸಿ ಮತ್ತು ಅದೇ ಸಮಯದಲ್ಲಿ ಬಲಗೈಯಿಂದ ನಿಮ್ಮ ಕಡೆಗೆ ಯಂತ್ರದ ಗಾಲಿ ತೂಕವನ್ನು ತಳ್ಳಿ. 2-3 ಹೊಲಿಗೆಗಳನ್ನು ಹಾಕಿ. ಹಂತ 3. ಬಟ್ಟೆಯ ಮೇಲೆ ಮಾಡಿದ ಆರಂಭಿಕ ಹೊಲಿಗೆಗಳ ಮೂಲಕ ಹಿಂಚಲನೆಯ ಹೊಲಿಗೆಯನ್ನು ಮಾಡಿ. ಹಿಂದಿನ ಕೆಲವು ಹೊಲಿಗೆಗಳ ಮೇಲೆ 2-3 ಹಿಂಚಲನೆಯ ಹೊಲಿಗೆಯನ್ನು ಇರಿಸಿ. ಹಂತ 4. ಸತತವಾಗಿ ಟ್ರೇಡಲನ್ನು ಸರಿಸಿ ಮತ್ತು ಎರಡೂ ಕೈಗಳಿಂದ ಬಟ್ಟೆಯನ್ನು ನಿಯಂತ್ರಿಸಿ. ನಿಮ್ಮ ಪಾದಗಳಿಂದ ಟ್ರೇಡಲ್ ಚಲನೆಯನ್ನು ಮುಂದುವರಿಸಿ. 2 ಕೈಗಳಿಂದ ಬಟ್ಟೆಯನ್ನು ನಿಯಂತ್ರಿಸಿ. ಹೊಲಿಗೆಗಳನ್ನು ಸರಿಯಾದ ಸಾಲಿನಲ್ಲಿ ನಿರ್ವಹಿಸಲು ಸೂಜಿ ಮತ್ತು ಪ್ರೆಸ್ಸರ್ ಪಾದದ ಕಡೆ ಗಮನವಿಡಿ. ಯಂತ್ರದ ಚಲನೆಯ ಜೊತೆ ಫೀಡ್ ಡಾಕ್ ತಾನಾಗಿಯೇ ಬಟ್ಟೆಯನ್ನು ಸಾಗಿಸುತ್ತದೆ. ಆದರೆ ನೀವು ಹೊಲಿಗೆಗಳನ್ನು ಸರಿಯಾದ ಸಾಲಿನಲ್ಲಿ ನಿರ್ವಹಿಸಲು ಸೂಜಿ ಮತ್ತು ಪ್ರೆಸ್ಸರ್ ಪಾದದ ಕಡೆಗೆ ಗಮನ ನೀಡಬೇಕಾಗುತ್ತದೆ. ಹಂತ 5. ನೀವು ಮೂಲೆಯನ್ನು ತಲುಪಿದಾಗ ಹೊಲಿಗೆಯನ್ನು ನಿಲ್ಲಿಸಿ ನಂತರ ಮತ್ತೊಂದು ತಿರುವನ್ನು ಪಡೆಯಲು ಕಾಗದವನ್ನು ತಿರುಗಿಸಿ. ನೀವು ವಕ್ರರೇಖೆಯ ಮೂಲೆಯನ್ನು ತಲುಪುವ ಮುನ್ನ ಟ್ರೇಡಲ್ ಯಂತ್ರದ ವೇಗವನ್ನು ನಿಧಾನವಾಗಿಸಿ, ಅದರ ಗತಿಯನ್ನು ನಿಯಂತ್ರಿಸಿ. ಮತ್ತು ಸೂಜಿಯ ಸಾಲಿನ ಮೂಲೆಯಲ್ಲಿ ನಿಖರವಾಗಿ ನಿಷ್ಕ್ರಿಯಗೊಳ್ಳುವ ಹಾಗೆ ಗಾಲಿ ತೂಕವನ್ನು ನಿಲ್ಲಿಸಬೇಕು. ಈಗ ನಿಮ್ಮ ಎರಡೂ ಕೈಗಳನ್ನು ಬಳಸಿ ಈ ಹೊಲಿಗೆಯನ್ನು ಪ್ರಾರಂಭಿಸಿದ ಅದೇ ಸ್ಥಾನದಲ್ಲಿ ಹೊಸ ವಕ್ರರೇಖೆಯು ಬರುವ ಹಾಗೆ ಬಟ್ಟೆಯನ್ನು ತಿರುಗಿಸಿ. ಹಂತ 6. ಹಿಂಚಲಿತ ಹೊಲಿಗೆಗಳನ್ನು ಬಳಸಿ ಹೊರಬರುವ ಎಳೆಗಳನ್ನು ಭದ್ರಗೊಳಿಸಿ ನಂತರ ಉಳಿದ ಎಳೆಗಳನ್ನು ಕತ್ತರಿಸಿ. ಮೊದಲ ವಕ್ರರೇಖೆಯನ್ನು ಮುಗಿಸಿದ ಮೇಲೆ ಎಳೆಗಳ ಭದ್ರತೆಗೆ ಹೊಲಿಗೆ ಯಂತ್ರದ ಹಿಂಚಲನೆಯನ್ನು ಬಳಸಿ. ಪ್ರೆಸ್ಸರ್ ಪಾದವನ್ನು ಮೇಲೆತ್ತಿ ಎರಡೂ ಬಟ್ಟೆಗಳನ್ನು ಎಳೆರಿ ಮತ್ತು ಸ್ನಿಪ್ಪರ್ಸ್ನಿಂದ ಎಳೆಗಳನ್ನು ಕತ್ತರಿಸಿ. ಹಂತ 7. ನೀವು ವಕ್ರರೇಖೆಯ ಒಂದು ಸಾಲನ್ನು ಮುಗಿಸಿದ ನಂತರ ಅಭ್ಯಾಸವನ್ನು ಪುನರಾವರ್ತಿಸಿ. ತಿರುವು ಹಾಗೂ ಮೂಲೆಗಳುಳ್ಳ ಒಂದು ಸಾಲನ್ನು ಮುಗಿಸಿದ ನಂತರ ಎರಡನೇ ಸಾಲಿನಲ್ಲಿ ನೀವು ಮೊದಲಿನ ಸಾಲಿನಲ್ಲಿ ಮಾಡಿದ ಹಾಗೆಯೇ ಮಾಡಿರಿ.
ನೀವು ಎರಡನೇ ಸಾಲನ್ನು ಪೂರ್ಣಗೊಳಿಸಿದ ನಂತರ ಇತರ ರೇಖೆಗಳನ್ನು ಒಂದಾದ ಮೇಲೊಂದನ್ನು ಅಭ್ಯಾಸ ಮಾಡಬಹುದು. ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆಗಳ ಮತ್ತು ಮೂಲೆಗಳ ಮೂಲಕ ನೀವು ಮಾಡಿದ ನೇರ ಹೊಲಿಗೆ ಮುಖ್ಯ ಹಂತಗಳನ್ನು ಪುನಃ ಪರಿಶೀಲಿಸೋಣ. ಈಗ ಮುಖ್ಯ ಹಂತಗಳನ್ನು ಪರಿಶೀಲಿಸೋಣ. ಹಂತ ಒಂದು, ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯ ಎರಡು ತುಂಡುಗಳನ್ನು ಇರಿಸಿ. ಹಂತ ಎರಡು, ವಕ್ರಾಕೃತಿಗಳ ಒಂದು ರೇಖೆಯ ಮೂಲಕ ಹೊಲಿಗೆ ಪ್ರಾರಂಭಿಸಿ. ಹಂತ ಮೂರು, ಬಟ್ಟೆಯ ಮೇಲೆ ಮಾಡಿದ ಆರಂಭಿಕ ಹೊಲಿಗೆಗಳ ಮೂಲಕ ಹಿಂಚಾಲಿಕ ಹೊಲಿಗೆಯನ್ನು ಹಾಕಿ. ಹಂತ ನಾಲ್ಕು, ಸತತವಾಗಿ ಟ್ರೇಡಲ್ಲನ್ನು ಸರಿಸಿ ಮತ್ತು ಎರಡೂ ಕೈಗಳಿಂದ ಕಾಗದವನ್ನು ನಿಯಂತ್ರಿಸಿ. ಹಂತ ಐದು, ನೀವು ಮೂಲೆಯನ್ನು ತಲುಪಿದಾಗ ಹೊಲಿಗೆಯನ್ನು ನಿಲ್ಲಿಸಿ ನಂತರ ಮತ್ತೊಂದು ತಿರುವನ್ನು ಪಡೆಯಲು ಕಾಗದವನ್ನು ತಿರುಗಿಸಿ. ಹಂತ ಆರು, ಹಿಂಚಲಿತ ಹೊಲಿಗೆಗಳನ್ನು ಬಳಸಿ ಹೊರಬರುವ ಎಳೆಗಳನ್ನು ಭದ್ರಗೊಳಿಸಿ ನಂತರ ಉಳಿದ ಎಳೆಗಳನ್ನು ಕತ್ತರಿಸಿ. ಹಂತ ಏಳು, ನೀವು ವಕ್ರರೇಖೆಗಳುಳ್ಳ ಒಂದು ಸಾಲನ್ನು ಮುಗಿಸಿದ ನಂತರ ಅಭ್ಯಾಸವನ್ನು ಪುನರಾವರ್ತಿಸಿ. ನೀವು ಬಟ್ಟೆಯ ತುಂಡಿನ ಮೇಲೆ ವಕ್ರರೇಖೆಗಳನ್ನು ಮತ್ತು ಮೂಲೆಗಳನ್ನು ಹೊಲೆಯು ಕಲಿತಿರಿ. ಒಂದು ಟ್ರೇಡಲ್ ಹೊಲಿಗೆ ಯಂತ್ರಕ್ಕೆ ಸಂಬಂಧಿಸಿದ ಸಾಮಾನ್ಯ ಸಮಸ್ಯೆಗಳನ್ನು ಸರಿಪಡಿಸುವುದು ಹೇಗೆ ಎಂದು ತಿಳಿಯಲು ನಮ್ಮ ಮುಂದಿನ ವರ್ಗವನ್ನು ತೆಗೆದುಕೊಳ್ಳಬಹುದು.